ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಲ್ಲಿ ಮೇ 31 ರಿಂದ ಸರ್ಕಾರಿ ಶಾಲೆ ಪ್ರಾರಂಭೋತ್ಸವ. ಆರಂಭಗೊಂಡ ಮಕ್ಕಳ ದಾಖಲಾತಿ ಪ್ರಕ್ರಿಯೆ ಮಾಹಿತಿ ನೀಡಿದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಎಸ್ ಪ್ರಕಾಶ್. ಹಾಸನ ನಗರದ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಆರ್ಆರ್ಆರ್ ಕೇಂದ್ರ ಸ್ಥಾಪನೆ. ಬಳಕೆ ಮಾಡದ ಬೇಡವಾದ ವಸ್ತುಗಳನ್ನ ಆರ್ಆರ್ಆರ್ ಕೇಂದ್ರದ ತ್ಯಾಜ್ಯದ ಡಬ್ಬಿಗಳಿಗೆ ಹಾಕಿ ಮರುಬಳಕೆ ಇಲ್ಲವೇ ವಿಲೇವಾರಿ ಮಾಡಲಾಗುವುದು. ಸಾರ್ವಜನಿಕರಲ್ಲಿ ನಗರಸಭೆ ಆಯುಕ್ತ ಸತೀಶ್ ಕುಮಾರ್ ಮನವಿ. ಗ್ರಾಮಗಳಲ್ಲಿ ಸುಟ್ಟು ಹೋಗಿರುವ ವಿದ್ಯುತ್ ಪರಿವರ್ತಕಗಳು. ರೈತರ ಮೇಲೆ ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯ. ಅಧಿಕಾರಿಗಳನ್ನ ಅಮಾನತು ಮಾಡಲು ರೈತರ ಪ್ರತಿಭಟನೆ. ಹಾಸನ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಕಾರಿ ಶಾಲೆಯನ್ನ ಮೇ 31 ರಿಂದ ಆರಂಭಿಸುತ್ತಿದ್ದು ಅಂದಿನಿಂದ ಜೂನ್ 3 ರವರೆಗೂ ದಾಖಲಾತಿ ಮಾಡಿಕೊಳ್ಳಲಾಗುವುದು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಎಸ್ ಪ್ರಕಾಶ್ ತಿಳಿಸಿದರು. ತಮ್ಮ ಕಚೇರಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಈಗಾಗಲೇ 2022-23 ರ ಶಾಲೆಯ ಪರೀಕ್ಷೆ ಮುಗಿದು ಫಲಿತಾಂಶ ಹೊರಬಂದಿದ್ದು 2023-24 ನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆ ಆರಂಭವಾಗುತ್ತಿದ್ದು ಶಿಕ್ಷಕರು ಶಾಲೆಯ ಸುತ್ತಮುತ್ತ ಸ್ವಚ್ಛತೆ ಹಾಗೂ ಇನ್ನಿತರೆ ಕಾರ್ಯಗಳನ್ನು ಮಾಡುವಲ್ಲಿ ಮುಂದಾಗಿದ್ದಾರೆ. ಮೇ 31ರಂದು ಶಾಲೆ ಪ್ರಾರಂಭವಾಗುವುದರಿಂದ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದರು. ಶಾಲೆಯನ್ನ ಹಸಿರು ತೋರಣಗಳಿಂದ ಅಲಂಕಾರ ಮಾಡಲು ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರುಗಳಿಗೆ ಈಗಾಗಲೇ ಸಭೆಯಲ್ಲಿ ಸೂಚನೆ ನೀಡಲಾಗಿದೆ. ಈ ಬಾರಿ ಶಾಲೆ ಪ್ರಾರಂಭವಾಗುವ ಮೊದಲೇ 100ಕ್ಕೆ 100ರಷ್ಟು ಭಾಗ ಪಠ್ಯ ಪುಸ್ತಕ ಹಾಗೂ ಸಮವಸ್ತ್ರ ಬಂದಿದ್ದು ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆತರಲು ಮತ್ತು ದಾಖಲಾತಿ ಆಂದೋಲನ ವಿವಿಧ ಕಾರ್ಯಕ್ರಮಗಳನ್ನ ಮಾಡಲಾಗುವುದು. ಹಾಸನ ಜಿಲ್ಲೆಯಲ್ಲಿ ಸುಮಾರು 424 ಶೀತಲ ಶಾಲಾ ಕಟ್ಟಡಗಳಿದ್ದು 267 ಕಟ್ಟಡಗಳನ್ನ ನೆಲಸಮ ಮಾಡಲು ಈಗಾಗಲೇ ಜಿಲ್ಲಾಡಳಿತಕ್ಕೆ ಮನವಿ ಮಾಡಲಾಗಿದೆ. 210 ಲಕ್ಷ ರೂಪಾಯಿ ರಿಪೇರಿ ಅನುದಾನ ಬಿಡುಗಡೆಯಾಗಿದ್ದು ಸುಮಾರು 163 ಕೊಠಡಿಗಳು ರಿಪೇರಿ ಕೆಲಸವನ್ನ ಮಾಡಲಾಗುತ್ತಿದೆ. ಇನ್ನು 193 ಕೊಠಡಿಗಳು ನಿರ್ಮಾಣ ಹಂತದಲ್ಲಿವೆ. ಅನೇಕ ಶಾಲೆಗಳ ಮೂಲಭೂತ ಸೌಕರ್ಯದ ಬಗ್ಗೆ ತಿಳಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಹೆಚ್ಸಿಎನ್ ನ್ಯೂಸ್ ಹಾಸನ. ಕೃತವಾಗಿ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. 2023-24 ನೇ ಸಾಲಿನ ಶೈಕ್ಷಣಿಕ ವರ್ಷ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಇವತ್ತು ಮತ್ತೆ ನಾಳೆ ನಮ್ಮ ಎಲ್ಲಾ ಶಿಕ್ಷಕರು ಶಾಲೆಗಳಿಗೆ ಹಾಜರಾಗಿ ಶಾಲಾ ಸ್ವಚ್ಛತೆಯನ್ನ ಕಾಪಾಡ್ತಾರೆ. ಶಾಲಾ ಕೊಠಡಿಗಳಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ಇವುಗಳನ್ನ ಸ್ವಚ್ಛಗೊಳಿಸೋದು ಮತ್ತೆ ಈ ಶೈಕ್ಷಣಿಕ ವರ್ಷಕ್ಕೆ ಬೇಕಾದಂತ ಅಗತ್ಯ ದಾಖಲೆಗಳನ್ನ ಸಿದ್ಧಪಡಿಸ್ಕೊಳ್ಳೋದು, ಅಂದ್ರೆ ವೇಳಾಪಟ್ಟಿ ರಚನೆ, ಶಾಲಾ ಕ್ಯಾಲೆಂಡರ್, ಹಾಜರಾತಿ ವಹಿಗಳನ್ನ ಸಿದ್ಧಪಡಿಸ್ಕೊಳ್ಳೋದು, ಈ ಎಲ್ಲಾ ಕೆಲಸಗಳನ್ನ ಇವತ್ತು ಮತ್ತೆ ನಾಳೆ ಮಾಡ್ತಾರೆ. ನಾಡಿದ್ರಿಂದ ಅಂದ್ರೆ ಮೇ 31ನೇ ತಾರೀಕಿಂದ ಮಕ್ಕಳು ಶಾಲೆಗೆ ಬರ್ತಾರೆ. 31ನೇ ತಾರೀಕಿಂದ ಮಕ್ಕಳು ಶಾಲೆಗೆ ಬರೋದ್ರಿಂದ ಅವತ್ತು ಶಾಲಾ ಪ್ರಾರಂಭೋತ್ಸವನ್ನ ನಾವು ಮಾಡ್ತಾ ಇದ್ದೀವಿ ಎಲ್ಲ ಕಡೆ. ಅವತ್ತು ವಿಶೇಷವಾಗಿ ಮಕ್ಕಳನ್ನ ಸ್ವಾಗತಿಸ್ಲಿಕ್ಕೆ ಹೇಳಿದ್ದೀವಿ, ಶಾಲೆಗಳನ್ನ ತಳಿರು ತೋರಣಗಳಿಂದ ಅಲಂಕರಿಸ್ಲಿಕ್ಕೆ ಹೇಳಿದ್ದೇವೆ. ಇದ್ರ ಜೊತೆಗೆ ಈ 2 ದಿನಗಳಲ್ಲಿ ಎಲ್ಲಾ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಅವತ್ತು 31ನೇ ತಾರೀಕು ಬಿಸಿ ಊಟದ ಆರಂಭವನ್ನ ಮಾಡ್ಲಿಕ್ಕೆ ಹೇಳಿದ್ದೀವಿ. ಬಿಸಿ ಊಟದಲ್ಲಿ ಸಿಹಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ಲಿಕ್ಕೆ ಹೇಳಿದ್ದೀವಿ. ಮತ್ತೆ ಎಲ್ಲಾ ಕಡೆ ಫ್ಲೆಕ್ಸ್ ಗಳನ್ನ ಹಾಕಿ ಹೆಚ್ಚು ಪ್ರಚಾರ ಮಾಡ್ಲಿಕ್ಕೆ ಹೇಳಿದ್ದೇವೆ. ಮತ್ತೆ ಮೇ 31ನೇ ತಾರೀಕಿಂದ ಜೂನ್ 3ನೇ ತಾರೀಕವರೆಗೆ ದಾಖಲಾತಿ ಆಂದೋಲನ ಮಾಡಿ ಆ ಮೂಲಕ ಶಾಲಾ ವಯಸ್ಸಿನ ಮಕ್ಕಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಶಾಲೆಗೆ ದಾಖಲು ಮಾಡಿಕೊಳ್ಳಿಕ್ಕೆ ಹೇಳಿದ್ದೇವೆ. ವಿಶೇಷವಾಗಿ ನಮ್ಮ ಅಧಿಕಾರಿಗಳು ಇವತ್ತಿಂದ ಜೂನ್ 15ನೇ ತಾರೀಕವರೆಗೆ ಶಾಲೆಗಳಿಗೆ ಮುಂಚಿನ ಸಂಚಾರ ಮಾಡ್ತಾ ಇದ್ದಾರೆ. ಶಾಲೆಗಳಲ್ಲಿ ಹೇಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ, ಮಕ್ಕಳ ಹಾಜರಾತಿ ಹೇಗಿದೆ, ಶಾಲಾ ದಾಖಲೆಗಳನ್ನ ಹೇಗೆ ಸಿದ್ಧಪಡಿಸಿದ್ದಾರೆ, ಎಲ್ಲವುಗಳನ್ನ ಪರಿಶೀಲನೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಕಳೆದ ವಾರದಲ್ಲೇ ನಾವು ಎಲ್ಲ ಮುಖ್ಯ ಶಿಕ್ಷಕರ ಸಭೆಯನ್ನ ಕರೆದು ಅವರಿಗೆ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದೇವೆ. ಹೇಗೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕು, ಶಾಲಾ ಸ್ವಚ್ಛತೆಯನ್ನು ಹೇಗೆ ಕಾಪಾಡಿಕೊಳ್ಬೇಕು ಎಲ್ಲ ಮಾಹಿತಿಯನ್ನ ಸಭೆ. ಬಳಕೆ ಮಾಡಿ ನಂತರ ಮೂಲೆಯಲ್ಲಿಟ್ಟಿರುವ ವಸ್ತುಗಳನ್ನು ನಾವು ಸ್ಥಾಪಿಸಲಾಗಿರುವ ಆರ್ಆರ್ಆರ್ ಕೇಂದ್ರದ ತ್ಯಾಜ್ಯದ ಡಬ್ಬಿಗಳಿಗೆ ಹಾಕಿದರೆ ನಾವು ಮರುಬಳಕೆ ಮಾಡಲು ಯೋಗ್ಯವಾಗಿದ್ದರೆ ಉಪಯೋಗಿಸಲಾಗುವುದು, ಇಲ್ಲವೇ ವಿಲೇವಾರಿ ಮಾಡಲಾಗುವುದು ಎಂದು ನಗರಸಭೆ ಆಯುಕ್ತ ಸತೀಶ್ ಕುಮಾರ್ ತಿಳಿಸಿದರು. ಹಾಸನ ನಗರದ ಕಟ್ಟಿನಕೆರೆ ಮಾರುಕಟ್ಟೆಯ ಮುಖ್ಯ ರಸ್ತೆ ಬಳಿ ಬಾಳೆಹಣ್ಣು ವರ್ತಕರ ಸಂಘ ಹಾಗೂ ನಗರಸಭೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನನ್ನ ಜೀವನ ನನ್ನ ಸ್ವಚ್ಛ ನಗರ ಕಾರ್ಯಕ್ರಮದ ಅಡಿ ಆರ್ಆರ್ಆರ್ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮನೆಯಲ್ಲಿ ಮಕ್ಕಳು ಆಟವಾಡುವ ಆಟಿಕೆ ವಸ್ತುಗಳನ್ನ ಮೂಲೆಯಲ್ಲಿ ಎಸೆಯುವ ಬದಲು ನಾವು ಅದನ್ನ ಬೇರೆಯವರಿಗೆ ತಲುಪಿಸಿ ಅವರು ಸಂತೋಷ ಪಡಬಹುದು. ಆಟಿಕೆ ವಸ್ತುಗಳು, ದಿನಪತ್ರಿಕೆಗಳು, ಹಳೆಯ ಪುಸ್ತಕಗಳು, ಹಳೆಯ ಬಟ್ಟೆ, ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಪ್ಲಾಸ್ಟಿಕ್ ಚೀಲಗಳಾಗಿ 6 ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಎಂದರು. ನೀವು ಕೊಡುವ ಅನುಪಯುಕ್ತ ವಸ್ತುಗಳನ್ನ ಬಡವರಿಗೆ ಅನಾಥಾಶ್ರಮಗಳಿಗೆ ಕೊಡಲಾಗುವುದು.
ಜೂನ್ 5ರ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸ್ವಚ್ಛತೆ ಕಾಪಾಡುವ ಉತ್ತಮ ಪರಿಸರ ನಿರ್ಮಾಣ ಮಾಡಲು ಮುಂದಾಗಿದ್ದೇವೆ. ಬಾಟಲಿ, ಎಲೆಕ್ಟ್ರಾನಿಕ್ಸ್ ಉಪಕರಣ, ಪ್ಲಾಸ್ಟಿಕ್, ಬಟ್ಟೆ ಸೇರಿದಂತೆ ಇತರೆ ಎಲ್ಲಾ ಪದಾರ್ಥಗಳನ್ನು ನಾವು ಸ್ಥಾಪನೆ ಮಾಡಿರುವ ಸಂಗ್ರಹ ಕೇಂದ್ರಕ್ಕೆ ತಂದು ಕೊಡಬಹುದಾಗಿದೆ ಎಂದು ತಿಳಿಸಿದರು. ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವಂತೆ ಜಾಗೃತಿ ಮೂಡಿಸಲು ಇಂತಹ ಕೇಂದ್ರ ಸಹಕಾರಿಯಾಗಲಿದೆ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿ ಸಲಹೆ ನೀಡಿದರು. ಬಾಳೆಹಣ್ಣು ವರ್ತಕರ ಸಂಘದ ಅಧ್ಯಕ್ಷ ಸಮೀರ್ ಮಾತನಾಡಿ, ಸರ್ಕಾರ ಜಾರಿಗೆ ತಂದಿರುವ ಆರ್ಆರ್ಆರ್ ಕೇಂದ್ರದ ಮೂಲಕ ಇಡೀ ದೇಶಾದ್ಯಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಿರುಪಯುಕ್ತ ವಸ್ತುಗಳನ್ನು ಮತ್ತು ಮರುಬಳಕೆ ಆಗುವುದನ್ನು ಈ ಕೇಂದ್ರಕ್ಕೆ ಬಂದು ಕೊಡಬಹುದು. ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಇಂತಹ ಕೇಂದ್ರ ಸ್ಥಾಪನೆ ಮಾಡಿರುವುದು ಉತ್ತಮವಾಗಿದೆ. ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಾಳೆಹಣ್ಣು ವರ್ತಕರ ಸಂಘದ ಕಾರ್ಯದರ್ಶಿ ಫೈರೋಜ್ ಅಹಮದ್, ಉಪಾಧ್ಯಕ್ಷ ಅಬ್ದುಲ್ ಕರೀಂ, ಖಜಾಂಚಿ ಕೆ ಅನಂತರಾಮು, ಎಂ ಪದ್ಮ, ಹಿರಿಯ ಕಲಾವಿದ ಮತ್ತು ಪ್ರಶಸ್ತಿ ವಿಜೇತ ಬಿಟಿ ಮಾನವ ಹಾಗೂ ಇತರರು ಉಪಸ್ಥಿತರಿದ್ದರು. ಎಚ್ಐಎನ್ ನ್ಯೂಸ್ ಹಾಸನ್. ಬಾಟಲ್ಗಳಾಗ್ಬೋದು, ಬಲ್ಬ್ಗಳಾಗ್ಬೋದು, ಎಲೆಕ್ಟ್ರಾನಿಕ್ ಐಟಂಗಳಾಗ್ಬೋದು, ಎಲ್ಲವನ್ನು ಕೂಡ ನಾವು ಎಲ್ಲಿ ನಾವು ಸೆಂಟರ್ಗಳನ್ನ ತೆರೆದಿದ್ವಿ ಅಲ್ಲಿಗೆ ನಮಗೆ ತಂಪಟ್ಟ ಸಂದರ್ಭದಲ್ಲಿ ನಾವು ಅದನ್ನ ರೀಸೈಕಲ್ ಅಂದ್ರೆ ಪುನರ್ಬಳಕೆ ಮಾಡ್ತಕ್ಕಂಥದ್ದು ಮತ್ತೆ ರಿಡ್ಯೂಸ್ ಯಾವ್ದನ್ನ ಕಡಿಮೆ ಮಾಡಬೇಕು, ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ, ಅಂತವುಗಳನ್ನ ಕಡಿಮೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಅದನ್ನ ತೆಗೆದುಕೊಳ್ತಾ ಇದೀವಿ. ಮತ್ತೆ ಪುನರ್ಬಳಕೆ ಯಾರಿಗೆ ಬಳಕೆ ಆಗ್ತದೆ, ಈಗಾಗಲೇ ಬಟ್ಟೆಗಳನ್ನ ಕೊಟ್ಟಿದ್ದಾರೆ ಕೆಲವೊಂದು ಸಂದರ್ಭದಲ್ಲಿ, ಆ ಬಟ್ಟೆಗಳನ್ನ ನಾವು ಅನಾಥಾಶ್ರಮಗಳಿಗೆ ಮತ್ತೆ ವೃದ್ಧಾಶ್ರಮಗಳಿಗೆ ಅವರಿಗೆ ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ದಯಮಾಡಿ ಎಲ್ಲಾ ಸಾರ್ವಜನಿಕರು ತಮ್ಮಲ್ಲಿರ್ತಕ್ಕಂತಹ ಅನುಪಯುಕ್ತ ವಸ್ತುಗಳು, ನಗರಸಭೆ ಪೌರಾಯುಕ್ತರೇ, ಪರಿಸರ ಅಧಿಕಾರಿಗಳೇ, ಆರೋಗ್ಯ ಅಧಿಕಾರಿಗಳೇ, ನಗರಸಭೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ವರ್ಗದವರೇ, ತಮ್ಮೆಲ್ಲ ಅಭಿನಂದಿಸುತ್ತಾ ಮತ್ತು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಈ ಆರ್ಆರ್ಆರ್ ಕೇಂದ್ರ ಏನು ಕೇಂದ್ರ ಸರ್ಕಾರ ಯೋಜನೆ ತಂದಿದೆ, ಇದು ವಸತಿ ಮತ್ತು ನಗರ ಪೌರಾಡಳಿತ ನಿರೀಕ್ಷಣ ಮತ್ತು ಪೌರಾಡಳಿತ ನಿರ್ದೇಶನಾಲಯ ಮತ್ತು ನಗರಸಭೆ ವತಿಯಿಂದ ಇದು ಅನುಷ್ಠಾನ ಅಭಿವೃದ್ಧಿ ಭಾರತ ಸ್ವಚ್ಛ ಮಿಷನ್ 2.0 ಅಂತ ಈ ರಾಷ್ಟ್ರದ ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದು ನಗರಸಭೆಗೆ ಈ ನಗರಸಭೆ ಸಿಬ್ಬಂದಿ ವರ್ಗಕ್ಕೆ ಏನು ಒಂದು ಭಾರ ಆಗಬೇಕು ಅದು ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ. ಸುಟ್ಟು ಹೋಗಿರುವ ವಿದ್ಯುತ್ ಪರಿವರ್ತಕದ ಬಗ್ಗೆ ಕೇಳಲು ಬಂದಂತಹ ರೈತರ ಮೇಲೆ ಕೆಇಬಿ ಅಧಿಕಾರಿ ಜಾತಿ ನಿಂದನೆ ಮಾಡಿದ್ದು, ಕೂಡಲೇ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ರೈತರು ಪ್ರತಿಭಟನೆ ನಡೆಸಿ ಆಗ್ರಹಿಸಿದರು. ಬೇಲೂರು ತಾಲೂಕಿನ ನಾರಾಯಣಪುರ ಗ್ರಾಮ ಪಂಚಾಯಿತಿ ಹೊಸಮನೆಹಳ್ಳಿಯ ಸಿರಿಘಟ್ಟ ಗ್ರಾಮಸ್ಥರು ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್, ನಮ್ಮ ಗ್ರಾಮದಲ್ಲಿ ವಿದ್ಯುತ್ ಪರಿವರ್ತಕ ಸುಟ್ಟು ಹೋಗಿ ಒಂದು ತಿಂಗಳಾಗಿದ್ದರೂ ಸರಿಪಡಿಸದೆ ಸುಮಾರು 100ಕ್ಕೂ ಹೆಚ್ಚು ರೈತರು ನಾವು ಬೆಳೆದ ಬೆಳೆ ನೀರಿಲ್ಲದೆ ಸಂಪೂರ್ಣ ಹಾಳಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವನ್ನು ಅನುಭವಿಸಿದ್ದೇವೆ. ರೈತರು ಇಂತಹ ಸಂದರ್ಭಗಳಲ್ಲಿ ಸಾಲ ಮಾಡಿ ಬೆಳೆ ಬೆಳೆದಿದ್ದೇವೆ, ಆದರೆ ವಿದ್ಯುತ್ ಪರಿವರ್ತಕ ಸುಟ್ಟು ಹೋಗಿದ್ದು ಅದನ್ನು ಬದಲಿ ವ್ಯವಸ್ಥೆ ಮಾಡುವಂತೆ ಕೇಳಲು ಹೋದ ಸಂದರ್ಭ ಕೆಇಬಿ ಅಧಿಕಾರಿಗಳಾದ ಎಇಇ ಹಾಗೂ ಎಇ ಅವರು ನಮ್ಮ ಮೇಲೆ ಅಧಿಕಾರದ ದರ್ಪ ತೋರಿಸಿದಲ್ಲದೆ, ನೀವು ರೈತರು ನಮ್ಮನ್ನ ಕೇಳಿ ಬೆಳೆ ಬೆಳೆದಿದ್ದೀರಾ ಎನ್ನುವುದಲ್ಲದೆ, ನೀವು ಮುಸಲ್ಮಾನರು 75% ಇದ್ದೀರಾ, ನೀವು ರೈತರ ಎಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ. ನಾವು ಗ್ರಾಮಸ್ಥರೊಂದಿಗೆ ತೆರಳಿ ಎಇಇ ಅವರ ಕಾರಿಗೆ ಅಡ್ಡ ಕೂತ ಸಂದರ್ಭ ನಾವು ಬಂದು ಪರಿಶೀಲಿಸುತ್ತೇವೆ ಎಂದು ಹೇಳಿ ಹೋದವರು ಏತ ತಲೆ ಹಾಕಿಲ್ಲ. ನಾವು ರೈತರಾದವರು ಅವರನ್ನ ಕೇಳಿ ಬೆಳೆ ಬೆಳೆಯಬೇಕಾ ಎಂದ ಅವರು, ಇದೇ ರೀತಿ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಸುತ್ತಿದ್ರೆ ನಮ್ಮ ಜಮೀನಿಗೆ ನಾವೇ ವಿಷ ಹಾಕಿ ಕೆಇಬಿ ಮುಂಭಾಗದಲ್ಲಿ ವಿಷ ಕುಡಿಯುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳನ್ನ ನಮ್ಮ ಜನಪ್ರಿಯ ಶಾಸಕರು ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ನಂತರ ಮಾತನಾಡಿದ ನಾರಾಯಣಪುರ ಗ್ರಾಮ ಪಂಚಾಯಿತಿ ಸದಸ್ಯ ಭಾಷಾ, ನಾವು ಜನಪ್ರತಿನಿಧಿಗಳಾಗಿದ್ದರೂ ಸಹ ನಮ್ಮ ರೈತರ ಕಷ್ಟ ಕೇಳಲು ಹೋದ ಸಂದರ್ಭ ದೌರ್ಜನ್ಯ ಹಾಗೂ ಉಡಾಫೆಯಿಂದ ವರ್ತಿಸುವ ಇಂತಹ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಕಿಲ್ಲ ಎಂದರು. ಇಂತಹವರ ಮೇಲೆ ಶಾಸಕರು ಕೂಡಲೇ ಕ್ರಮ ಕೈಗೊಳ್ಳಬೇಕು, ಮೇಲಾಧಿಕಾರಿಗಳು ಕೂಡಲೇ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಹೇಳಿದರು. ಇದೇ ವೇಳೆ ಲಂಚದ ಬೇಡಿಕೆ ಇಟ್ಟಿರುವ ಎಇಇ ಹಾಗೂ ಎಇ ವಿರುದ್ದ ಅಧಿಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರೈತರಾದ ಮಲ್ಲಿಕಾರ್ಜುನ್, ಚಂದ್ರಶೇಖರ್, ನಾಗರಾಜ್, ಮುಜಾಹಿದ್, ತೌಫಿಕ್ ಕುಮಾರ್ ಹಾಗೂ ಇತರರು ಹಾಜರಿದ್ದರು. ಎಚ್ಐಎನ್ ನ್ಯೂಸ್ ಬೇಲೂರು. ಹೆಸರು ಅಬ್ದುಲ್ ಜಬ್ಬಾರ್ ಅಂತ. ಅಬ್ದುಲ್ ಜಬ್ಬಾರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯ, ಮಾಜಿ ಕಾಂಗ್ರೆಸ್ ಪಾರ್ಟಿ ಹೋಬಳಿ ಅಧ್ಯಕ್ಷ. ನಾನು ಒಬ್ಬ ಪಕ್ಕ ರೈತ. ಹೆಚ್ಚು ಕಮ್ಮಿ ಒಂದು 15-20 ದಿವಸದಿಂದ ಸಿಡ್ಲು ಹೊಡೆದು ತೆಂಗಿನ ಮರ ಸುಟ್ಟೋಗಿ, ಟ್ರಾನ್ಸ್ಫರ್ಗೆ ಸುಟ್ಟೋಗಿ, ಸಾಂಟು ಸುಟ್ಟೋಗುತ್ತೆ. ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಸತತವಾಗಿ ಅವರ ಸಂಬಂಧಪಟ್ಟಂಥ ರೈತರಿಗೂ ಆ ಸಂಬಂಧಪಟ್ಟ ಅಧಿಕಾರಿಗೂ ನಾವು ಕೇಳಿಕೊಂಡಾಗ ಅವ್ರ ಉಡಾಫೆಯಲ್ಲಿ ನೀವು ನಂಬರ್ ಮಾಡಿ, ನಂಬರ್ ಮಾಡಿದ್ರೆ ನಂಬರ್ ಪ್ಲೇಟ್ ಕೊಡೋದಿಲ್ಲ, ನಮಗೆ ನಿಮಗೆ ಪವರ್ ಕೊಡೋದಿಲ್ಲ,
ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಕೊಡೋದಿಲ್ಲ ಅನ್ನೋ ಆ ಟ್ರಾನ್ಸ್ಫರ್ ಪೆಟ್ಟಿಗೆಲ್ಲ ಒಂದೂ ಸಹ ನಂಬರ್ ಆಗಿಲ್ಲ ಅಂತ ಅವರಿಗೆ ಒಂದು ತಿಂಗಳಲ್ಲಿ ಸತತವಾಗಿ ಅವರ ಅವರಿಗೆ ಬೇಜವಾಬ್ದಾರಿಯಿಂದ ಮಾತಾಡಿ ಉಡಾಫೆ ಮಾತಾಡಿ ಅವರನ್ನು ಕಳಿಸಿದ್ದಾರೆ. ನಾನು ಒಬ್ಬ ಜನಪ್ರತಿನಿಧಿಯಾಗಿ ಅವ್ರದ ಹೋಗಿ ಮೇಡಮ್ ಹತ್ರ ನಾನು ಕೇಳ್ಕೊಂಡಾಗ ಸೌಜನ್ಯವಾಗಿ ಅವ್ರ ಹತ್ರ ನಾನು ಕೇಳ್ಕೊಂಡೆ, ಮೇಡಮ್ ಈ ಥರ ಆಗಿದೆ, ರೈತರು ಪೈರು ಒಣಗೋಗ್ತಾ ಇದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಇದನ್ನು ಟ್ರಾನ್ಸ್ಫರ್ ಸದ್ಯಕ್ಕೆ ಮಾನವೀಯತೆಯ ದೃಷ್ಟಿಲಾರ ರೈತರಿಗಾರ ಅವನು ಮನಗಂಡು ಒಬ್ಬ ನೀವು ರೈತರ ಮಗಳಾಗಿ ನೀವು ಅದನ್ನು ಸರಿ ಮಾಡಿ ಅದನ್ನು ಸ್ಪಾಟ್ ನೋಡಿ ಅವ್ರು ಯಾರ್ಯಾರು ಏನಾಗಿದ್ದು ಅದು ಸೆಕೆಂಡ್ರಿ ನಂಬರ್ ಮಾಡೋದು, ಆಮೇಲೆ ನೋಡೋದು ಸೆಕೆಂಡ್ರಿ. ಅದು ಫಸ್ಟ್ ರೈತರನ್ನ ಜೀವ ಉಳಿಸಿದ್ರೆ ಟ್ರಾನ್ಸ್ಫರ್ ಪೆಟ್ಟಿಗೆ ಹಾಕಿ ಅಂತ ಸೌಜನ್ಯವಾಗಿ ಕೇಳಿದೆ. ಆದರೂ ಸಹ ಅವ್ರು ಉಡಾಫೆಲ್ ಮಾತಾಡಿದರು, ಕೆಳಗಡೆ ಬಂದುಬಿಟ್ಟೆ ಮೇಡಮ್ ನಿಮ್ಮ ನಿಮ್ಮ ಕೆಳಾಧಿಕಾರಿಯನ್ನು ಈ ಥರ ನೀವು ಅದನ್ನು ಕಳಿಸಿ ಸ್ಪಾಟ್ ಇನ್ಫೆಕ್ಷನ್ ಮಾಡಿಬಿಟ್ಟು ನೀವು ಅದನ್ನು ಕಳಿಸಿ ಅಂದಾಗ ಇಲ್ಲ ನಾನು ಹೇಳ್ತೀನಿ ಅಂತ ಕೈಯಲ್ಲಿ ಮೊಬೈಲಲ್ಲಿ ಬೇರೆಯವರಿಗೆ ಮಾತಾಡ್ಕೊಂಡು ಕಾರಲ್ಲಿ ಕೂತ್ಕೊಂಡ್ರು. ಹೆಚ್ಐ ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಡ್ರೀಮ್ ಕಿಡ್ಸ್ ಪ್ರೀ ಸ್ಕೂಲ್ ಡೇ ಕೇರ್ ವಿಜಯನಗರ ಬಡಾವಣೆ ಎರಡನೇ ಹಂತ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಹತ್ತಿರ ಬೀಲೂರು ರಸ್ತೆ ಹಾಸನ. ನಿಮ್ಮ ಮುದ್ದು ಮಕ್ಕಳ ಪ್ರಪ್ರಥಮ ಶಿಕ್ಷಣ ನಮ್ಮ ಡ್ರೀಮ್ ಕಿಡ್ಸ್ನಿಂದ ಪ್ರಾರಂಭಿಸಿ. ಸತತ 7 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ವಿದ್ಯಾಸಂಸ್ಥೆಯಾಗಿದೆ. 2023-24 ಸಾಲಿಗೆ ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಡ್ರೀಮ್ ಕಿಡ್ಸ್ನಲ್ಲಿ ನುರಿತ ಶಿಕ್ಷಕರಿಂದ ಗುಣಮಟ್ಟದ ಬೋಧನೆ, ಪ್ರತಿ ಮಗುವಿನ ಶಿಕ್ಷಣದ ಬಗ್ಗೆ ಪ್ರಾಮುಖ್ಯತೆ ನೀಡಲಾಗುವುದು. ನಮ್ಮಲ್ಲಿ ಬೆಳಗ್ಗೆ 9:00 ಸಂಜೆ 5:30 ಡೇ ಕೇರ್ ಸೌಲಭ್ಯವಿದೆ. ನಮ್ಮ ಶಾಲೆಯಲ್ಲಿ ಯಾವುದೇ ಡೊನೇಷನ್ ಇರುವುದಿಲ್ಲ, ಕೇವಲ ಶಾಲಾ ಶುಲ್ಕ ಮಾತ್ರ, ಮತ್ತು ಪ್ರತಿ ತಿಂಗಳು ಕಂತಿನ ರೂಪದಲ್ಲಿ ಪಾವತಿ ಮಾಡಬಹುದು ಮತ್ತು 3 ಹಂತಗಳಲ್ಲಿ ಪಾವತಿಸಬಹುದಾಗಿದೆ. ಪೋಷಕರಿಗೊಂದು ಸುವರ್ಣಾವಕಾಶ, ಒಂದೇ ಕಂತಿನಲ್ಲಿ ಶಾಲಾ ಶುಲ್ಕ ಪಾವತಿಸಿದರೆ 5% ಡಿಸ್ಕೌಂಟ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡ್ರೀಮ್ ಕಿಡ್ಸ್ ಪ್ರೀ ಸ್ಕೂಲ್ ವಿಜಯನಗರ ಬಡಾವಣೆ ಎರಡನೇ ಹಂತ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಹತ್ತಿರ ಬೇಲೂರು ರಸ್ತೆ ಹಾಸನ. ಮೊಬೈಲ್ ನಂಬರ್ 9731310672 ಅಥವಾ 8217521060. ಡ್ರೀಮ್ ಕಿಡ್ಸ್, ಲರ್ನ್ ವಿತ್ ಫೈರ್. ಬ್ರೇಕ್ ನ ನಂತರ ಹೆಚ್ಐ ನ್ಯೂಸ್ಗೆ ಸ್ವಾಗತ. ರಜಾಕಾಲವನ್ನು ಮುಗಿಸಿ ಮಕ್ಕಳು ಮರಳಿ ಶಾಲೆಗೆ ಬರಲಿ ಎಂದು ಸ್ವಾಗತವನ್ನ ಕೋರುವ ಕಾರ್ಯಕ್ರಮವನ್ನು ಹಲವು ಶಾಲೆಗಳು ಮಾಡುತ್ತವೆ. ಆದರೆ ಹಾಸನ ನಗರದ ಯಶ್ ಇಂಟರ್ನ್ಯಾಷನಲ್ ಶಾಲೆಯು ಈ ಸುದಿನವನ್ನ ಅರ್ಥಪೂರ್ಣ ಆಚರಣೆಗೆ ಬಳಸಿಕೊಂಡಿದೆ. ಶಾಲೆಯಲ್ಲಿ ಪ್ರತಿಯೊಂದು ಶೈಕ್ಷಣಿಕ ವರ್ಷವು ಹೊಸ ಭಾವನೆಗಳನ್ನು, ಹೊಸ ಗುರಿಗಳನ್ನು ತನ್ನೊಂದಿಗೆ ತರುತ್ತದೆ. ಆ ಗುರಿಗಳನ್ನು ಮುಟ್ಟುವ ಶತ ಪ್ರಯತ್ನಗಳು ನಮ್ಮ ಯಶ್ ಇಂಟರ್ನ್ಯಾಷನಲ್ ಶಾಲೆಯದ್ದಾಗಿದೆ ಎಂದು ಶಾಲೆಯ ಮುಖ್ಯಸ್ಥೆ ತಿಳಿಸಿದರು. ಈ ಶಾಲಾ ಪ್ರಾರಂಭದ ಮೊದಲ ದಿನವನ್ನು ಅರ್ಥಪೂರ್ಣವಾಗಿಸಲು ಒಂದು ಜಾಗೃತಿ ಮೆರವಣಿಗೆಯನ್ನು ನಡೆಸಲಾಗಿದೆ. ಈ ಮೆರವಣಿಗೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಸ್ತಬ್ಧ ಚಿತ್ರಗಳ ಮೂಲಕ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳಿಗೆ ಅಗತ್ಯವಿರುವ ಉತ್ತಮ ಶಿಕ್ಷಣದ ಬಗ್ಗೆ ಮಾಹಿತಿ ಚಿತ್ರಿಸಿದ್ದಾರೆ. ಕೇವಲ ಅಂಕಗಳಿಕೆಯನ್ನೇ ಶಿಕ್ಷಣ ಎಂದುಕೊಂಡಿರುವ ಪೋಷಕರು ಯಾವ ರೀತಿ ತಮ್ಮ ಮಕ್ಕಳಿಗೆ ಬೆಂಬಲ ನೀಡುತ್ತಾ ಅವರ ಶಿಕ್ಷಣ ಸರಿಯಾದ ದಿಕ್ಕಿನೆಡೆ ತೆಗೆದುಕೊಂಡು ಹೋಗಬೇಕೆಂಬ ಬಗ್ಗೆ ತಿಳಿಸಿದ್ದಾರೆ ಎಂದರು. ಪೋಷಕರನ್ನ ಆಲೋಚನೆಗೆ ಈಡು ಮಾಡುವಂತಹ ಟ್ಯಾಬ್ಲೋಗಳನ್ನು ರಚಿಸಿ ಮೆರವಣಿಗೆಯಲ್ಲಿ ಸಾಗಿದ ಮಕ್ಕಳ ಉತ್ಸಾಹ ಹೆಚ್ಚಿತ್ತು. ಈ ಸಂದರ್ಭದಲ್ಲಿ ಸುಮಾರು 150 ಮಕ್ಕಳು, ಪೋಷಕರು ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಭಾಗವಹಿಸಿದ್ರು. ನಮ್ಮ ಹಾಸನ ಜನತೆಗೆ ಯಶ್ ಇಂಟರ್ನ್ಯಾಷನಲ್ ಸಂಸ್ಥೆ ವತಿಯಿಂದ ನಮಸ್ಕಾರಗಳು. ಸಿ, ಪ್ರತಿ ವರ್ಷನೂ ನಾವು ಹೊಸ ಹೊಸದು ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ ನಮ್ಮ ಮಕ್ಕಳಿಗೆ. ಹೊಸ ಶೈಕ್ಷಣಿಕ ವರ್ಷ ಆಗಿರುತ್ತೆ, ಹಾಗಾಗಿ ನಾವು ಈ ವರ್ಷ ಏನು ಹೊಸತನ ಕೊಡ್ಬೋದು ಅಂತ ಯೋಚನೆ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ನನ್ನ ತಲೆಗೆ ಉಳಿದಿದ್ದು, ಇವತ್ತಿನ ದಿನಗಳಲ್ಲಿ ನೀವು ನೋಡ್ಬೋದು, ಪೇರೆಂಟ್ಸ್ಗಳು ಮಾರ್ಕ್ಸು ನನ್ನ ಮಗ 100 to 90 ತೆಗ್ದಿದ್ದಾನಾ, 92 ತೆಗ್ದಿದ್ದಾನ, 99 ತೆಗ್ದಿದ್ದಾನ, ಅದ್ರ ಬಗ್ಗೆ ಜಾಸ್ತಿ ಒಲವನ್ನು ತೋರಿಸ್ತಾ ಇದ್ದಾರೆ. ಸೊ ನಮ್ಮ ಶಾಲೆಯಲ್ಲಿ ಸ್ನೇಹಪರ ಶಿಕ್ಷಣ ಜೊತೆಗೆ ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಅನ್ನೋದನ್ನ ನಾವು ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಸಂದೇಶನ ಇಟ್ಕೊಂಡು ನಾವು ಇವತ್ತು ಟ್ಯಾಬ್ಲೋನ ರನ್ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ನೀವು ನೋಡ್ಬೋದು, ಇವತ್ತು ಪೇರೆಂಟ್ಸ್ ಎಲ್ಲ ಅವ್ರದೇ ಆದ ಅವ್ರ ಲೈಫ್ನಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಅಂದರೆ ಆ ತಾಯಿಂದಿರು ಪಾಪ ಅವ್ರದ್ದು ಹೌಸ್ಹೋಲ್ಡ್ ಥಿಂಗ್ಸಲ್ಲಿ, ಕೆಲವೊಮ್ಮೊಮ್ಮೆ ಅವ್ರದ್ದು ಲೈಫ್ ಸ್ಟೈಲ್ ಜೊತೆಗೆ ತಂದೆಂದಿರು ಇವತ್ತು ವಾಟ್ ಇಸ್ ಇಟ್ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋಕೆ ಅಫ್ಕೋರ್ಸ್ ಹಣ ಬೇಕೇ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ತಂದೆ ತಾಯಿ ಬ್ಯುಸಿ ಇದ್ದಾರೆ, ಅವ್ರಿಗೇನು ಬೇಕು, ಪ್ರೆಸೆಂಟ್ ಅಲ್ಲ, ಅವ್ರದ್ದು ಪ್ರೆಸೆನ್ಸ್ ಬೇಕು ಅನ್ನೋದು ನಮ್ಮ ಶಾಲೆಯ ಇವತ್ತಿನ ಒಂದು ನಮ್ಮ ಉದ್ದೇಶ, ನಮ್ಮ ಪೇರೆಂಟ್ಸಿಗೆ ತಿಳಿಸೋಕ್ಕೆ. ಈ ಕಾರಣದಿಂದಾಗಿ ನಾವು ಟ್ಯಾಬ್ಲೋನ ಇಡೀ ಆಲ್ ಓವರ್ ದ ಹಾಸನ್ ರನ್ ಮಾಡ್ತಾ ಇದ್ದೀವಿ. ಅರ್ಕಲ್ಗೂಡು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಶಾಸಕ ಏಮಂಜು ತಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದರು.
ಕಚೇರಿ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ನನ್ನನ್ನು ಅರ್ಕಲ್ಗುಡಿನ ಶಾಸಕರಾಗಿ ಆಯ್ಕೆ ಮಾಡಿದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು. ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾವು ಮೊದಲು ಮಾನವರಾಗಿ ವರ್ತಿಸಬೇಕು. ಯಾರೇ ಕಟ್ಟ ಕಡೆಯ ವ್ಯಕ್ತಿ ತಮ್ಮ ಕಚೇರಿಗೆ ಬಂದಾಗ ಅವರನ್ನ ಸೌಜನ್ಯದಿಂದ ನಡೆಸಿಕೊಳ್ಳಬೇಕು. ಅವರಿಗೆ ಸಾರ್ವಜನಿಕ ಕೆಲಸಗಳನ್ನು ಯಾವುದೇ ಕೊರತೆ ಇಲ್ಲದೆ ಮಾಡಬೇಕು. ನಾನು ಈ ತಾಲೂಕಿನಲ್ಲಿ 4 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ನನಗೆ ಈ ಬಾರಿ ಚುನಾವಣೆಯಲ್ಲಿ 75,000 ಮತ ಪಡೆದಿದ್ದೇನೆ. ಅವರಿಗೆ ಮಾತ್ರ ನಾನು ಶಾಸಕನಲ್ಲ, ನಮ್ಮ ತಾಲೂಕಿನ 224,000 ಮತದಾರರಿಗೆ ನಾನು ಇಂದು ಶಾಸಕನಾಗಿ ಕೆಲಸ ಮಾಡಬೇಕಾಗಿದೆ. ಯಾರಿಗೂ ಕೂಡ ಮನ ನೋಯಿಸದೆ ಸಾರ್ವಜನಿಕರ ಅನುಕೂಲವಾದ ಪರವಾಗಿ ಈ ಬಾರಿ ಕೆಲಸ ಮಾಡುತ್ತೇನೆ ಎಂದರು. ಅಧಿಕಾರಿಗಳು ಸಹ ನನಗೆ ಸಹಕಾರ ಕೊಡಬೇಕು, ನೀವು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ಅವರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿ ಗಿರಿಧರ್ ನೂತನ ಶಾಸಕರಿಗೆ ಹೂಗುಚ್ಛ ಕೊಡುವುದರ ಮೂಲಕ ಶುಭ ಹಾರೈಸಿದರು. ಅಪಾರ ಸಾರ್ವಜನಿಕ ಬಂಧುಗಳು ನೆರೆದಿದ್ದರು. ಕಾಂಗ್ರೆಸ್ ಮುಖಂಡರಾದ ನಂದಕುಮಾರ್, ಗಣೇಶ್, ರಘು, ಮಹೇಂದ್ರ ಕುಮಾರ್, ರಮೇಶ್, ಮುತ್ತಿಗೆ ಕೀರ್ತಿರಾಜ್, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಹಿರಣ್ಣಯ್ಯ ಹಾಗೂ ಮುಂತಾದವರು ಹಾಜರಿದ್ದರು. ಎಚ್‌ಸಿಎನ್ ನ್ಯೂಸ್, ಅರ್ಕಲ್ಗೂಡು. ನಾನು ಮತ್ತು ನನ್ನ ಕಾರ್ಯಕರ್ತರು ಯಾವ ರೀತಿ ಆಡಳಿತವನ್ನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಒಂದು ನಾಣ್ಯದ ಎರಡು ಮುಖಗಳು. ನಾವು ರಾಜ ಆದರೆ ಅದು ಟೈಲ್ಸ್ ರಾಣಿ ಆ ಥರ, ಈ ಆ ಕಡೆ ಈ ಕಡೆ ಒಂದು ಚೂರು ವ್ಯತ್ಯಾಸ ಆದ್ರೂ ಸಾರ್ವಜನಿಕರ ಕೆಲಸ ಕುಟ್ಟಿತ್ತು ಅಂತಿದೆ, ಅದು ಆಗಬಾರ್ದು. ನಾನು ಅಧಿಕಾರಿಗಳಿಗೆ ಸಾರ್ವತ್ರಿಕವಾಗಿ ನಮ್ಮ ಮುಖದ ಮುಖಾಂತರ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ನೀವು ಇಲ್ದದನ್ನ ನೀವು ಮಾಡೋಕ್ಕಾಗಲ್ಲ, ನೀವು ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ. ತಮ್ಮಲ್ಲಿ ಕಳಕಳಿಯಿಂದ ಮನವಿ ಏನಂದ್ರೆ, ನೀವು ನಾವೆಲ್ಲ ಮೊದಲು ಮಾನವರು. ಅದು ಯಾರು ಏನಾದಾಗಿರಲಿ, ಎತ್ತದಾಗಿರಲಿ, ನಾನು ಎಮ್ ಎಲ್ ಎ ಆಗಿರ್ಬೋದು, ಪಿ ಒನ್ ಆಗಿರ್ಬೋದು, ಅಥವಾ ನನ್ನ ಕಟ್ಟಕಡೆಯ ವ್ಯಕ್ತಿ ಆಗಿರ್ಬೋದು, ನಾವೆಲ್ಲ ಮಾನವರು. ನೀವು ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಸುಜಲಾ ಪಿಯು ಕಾಲೇಜ್, ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ 2023-24 ಸಾಲಿಗೆ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ನೀನಿ ಸರಿ ಜಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂಡ್ ಸುಜಲಾ ಕಿಡ್ಸ್ ಓಪನ್ಸ್ ದ ಅವೆನ್ಯೂ ಆಫ್ ಅಡ್ಮಿಷನ್ಸ್ ಫಾರ್ ದ 2023-24 ಅಕಾಡೆಮಿಕ್ ಇಯರ್ ಟು ಪ್ಲೇ ಗ್ರೂಪ್ ನರ್ಸರಿ ಜೂನಿಯರ್ ಕೆಜಿ ಸೀನಿಯರ್ ಕೆಜಿ ಫಸ್ಟ್ ಸ್ಟ್ಯಾಂಡರ್ಡ್ ಟು 8th ಸ್ಟ್ಯಾಂಡರ್ಡ್ ಜಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಿಯರ್ ಆರ್ಟಿಒ ಆಫೀಸ್ ಬಿಹೈಂಡ್ ಕೇಂದ್ರೀಯ ವಿದ್ಯಾಲಯ ಬಿ ಕಾಟಿಹಳ್ಳಿ ಹಾಸನ್ ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿ ಪಿಯುಸಿ ನಂತರ ಫಾರ್ಮಸಿ ಪದವಿ ಮಾಡಿ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಸದಾವಕಾಶ. 4 ವರ್ಷದ ಬ್ಯಾಚುಲರ್ ಆಫ್ ಫಾರ್ಮಸಿ 2023-24 ಶೈಕ್ಷಣಿಕ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿ, ಬಿಎಂ ಬೈಪಾಸ್ ರಸ್ತೆ, ಹಾಸನ. ಬ್ರೇಕ್ನ ನಂತರ ಹೆಚ್ಚಿನ ನ್ಯೂಸ್ಗೆ ಸ್ವಾಗತ. ದಂಡೋರ ಜಿಲ್ಲಾಧ್ಯಕ್ಷ ವೆಂಕಟೇಶ್ ದೂರಿದ್ರು. ಹಾಸನ ನಗರದಲ್ಲಿ ಮಾತನಾಡಿದ ಅವರು, ಆಲೂರು ತಾಲೂಕು ಕಿರುಗಡಲು ಗ್ರಾಮದ ನಿವಾಸಿಯಾದ ನಾನು ಪರಿಶಿಷ್ಟ ಜಾತಿ ಮಾದಿಗ ಜನಾಂಗದವನಾಗಿದ್ದು ದೈಹಿಕವಾಗಿ ಅಂಗವೈಕಲ್ಯ ಹೊಂದಿರುತ್ತೇನೆ ಮತ್ತು ಕರ್ನಾಟಕ ಮಾದಿಗ ದಂಡೋರ ಸಮಿತಿ ಹಾಸನ ಜಿಲ್ಲೆಯಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ತಾನು ತನ್ನ ಮನೆ ಮತ್ತು ಜಮೀನು ಹೊಂದಿದ್ದು ವ್ಯವಸಾಯ ಮತ್ತು ಕೂಲಿ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದು, ನಮ್ಮ ಕುಟುಂಬಕ್ಕೆ ಸೇರಿದ ಜಮೀನನ್ನ ನಮ್ಮದೇ ಗ್ರಾಮದ ಲಿಂಗಾಯತ ಜನಾಂಗದ ಕೆಲವರು ಅಕ್ರಮವಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ನಮಗೆ ತಿಳಿಯದ ಹಾಗೆ ತಹಸೀಲ್ದಾರ್ ಅವರಿಂದ ಜಮೀನನ್ನ ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ ಎಂದು ದೂರಿದರು.
ನಮ್ಮ ಜಮೀನಿಗೆ ಕೃಷಿ ಕಾರ್ಯ ಮಾಡಲು ಹೋದಾಗೆಲ್ಲ ಮೇಲ್ವರ್ಗದ ಜನಾಂಗದವರು ಪಿಕಾಸಿ ಗುದ್ದಲಿಗಳಿಂದ ಹೊಡೆದು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದ ಅವರು, ಕೂಡಲೇ ಪೊಲೀಸ್ ಇಲಾಖೆ ಇವರ ವಿರುದ್ದ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ಮಾದಿಗ ದಂಡೋರ ಜಿಲ್ಲಾ ಉಪಾಧ್ಯಕ್ಷ ವೆಂಕಟಯ್ಯ, ಆಲೂರು ತಾಲೂಕು ಅಧ್ಯಕ್ಷ ಪುಟ್ಟರಾಜು, ಮಾದಿಗ ದಂಡೋರ ಕಾರ್ಯಾಧ್ಯಕ್ಷ ವೀರಭದ್ರ ಶಿವಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ. ಕೋರ್ಟ್ ನಮ್ಮಂತೆ ಆದೇಶ ಆಯಿತು. ಎರಡನೇದು ರಾಜ್ಯ ನಿರೀಕ್ಷಕರು ಮತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರೆಲ್ಲರಿಂದ ಎಸ್ ಸಿ ಎಸ್ ಟಿ ಮೀಟಿಂಗ್ಗಳಿಗೆ ಎಲ್ಲ ರೆಕಾರ್ಡ್ಸು ಬಂದೋಬಸ್ತ್ ಆದಮೇಲೆ ಅವರೇ ಮಾಡಿರು ಹಾಸನ್ ಸಿವಿಲ್ ಜಡ್ಜ್ಗೆ ಹಾಕಿರು ಡಿಸ್ಟಿಕ್ ಜಡ್ಜು. ಡಿಸ್ಟಿಕ್ ಕೋರ್ಟಲ್ಲಿ ನಮ್ಮಂತ ಆಯಿತು. ಡಿಸ್ಟಿಕ್ ಕೋರ್ಟಲ್ಲಿ ನಮ್ಮಂತ ಆದಮೇಲೆ ನಾವು ಎಸ್ ಸಿ ಎಸ್ ಟಿಯ ಮೀಟಿಂಗಲ್ಲಿ ಸ್ವಾಮಿ ನಾವು ಇಷ್ಟು 26 ವರ್ಷ ಕೋರ್ಟು ಕೋರ್ಟು ಅಂತ ಸುತ್ಕೊಂಬಂದಿದ್ದೀವಿ, ನಮಗೆ ತೊಂದರೆ ಕೊಡ್ತಾವ್ರಿ, ಕಳಸರಿ ಜೋಳ ಎಲ್ಲ ಕದ್ದು ಮುರಿದ್ರು, ಹೆಸರು ಕೂಡ ಬೆಳೆ ಮಾಡೋಕ್ಕೆ ನಮಗೆ ಪಟ ಬಿದ್ದು ಬಟ ಬರ್ತಾರೆ ಅಂದೇಳಿ ಎಸ್ ಪಿ ಸಾಹೇಬ್ ಏನಂದರು, ನೀವು ಅವ್ರಿಗೆ ಪೊಲೀಸ್ ತಹಸೀಲ್ದಾರರು ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿ ಅಂತ ನಮಗೆ ಬರೆದ್ರೆ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಸಪೋರ್ಟ್ ಮಾಡ್ತೀವಿ. ಈಗ ಏನು ನಮ್ಮ ಆಲೂರು ವೆಂಕಟಯ್ಯನವರು ತಮ್ಮ ಸಮ್ಮುಖದಲ್ಲಿ ವಿಚಾರವನ್ನು ಮನ್ನೆ ಮಾಡಿದರು. ಅದರ ವಿಚಾರವಾಗಿ 25/5/2023 ಊರಿನಲ್ಲಿ ಇಲ್ಲ ಸಮಯದಲ್ಲಿ ಆ ಊರಿನ ಏನು ಸವರ್ಣೀಯ ಬಂಧುಗಳು ಬಸವೇಗೌಡ ಮಗ ಪ್ರಸನ್ನ, ರುದ್ರಪ್ಪನ ಮಗ ಮಂಜುನಾಥ್ ಇವರೆಲ್ಲರೂ ಕೂಡ ಸೇರಿಕೊಂಡು ಮಚ್ಚಿನಿಂದ ಹೊಡೆದು ಇವ್ರ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ. ಅದಾದಮೇಲೆ ಇವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅದಾದ ನಂತರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದ್ಮೇಲೆ ಎಮ್ ಎಲ್ ಸಿ ಆಗುತ್ತೆ. ಎಮ್ ಎಲ್ ಸಿ ಆದಮೇಲೆ ಇವರೆಲ್ಲರೂ ಕೂಡ ಸ್ಟೇಷನ್ಗೆ ಹೋಗಿ ತಡವಾಗಿ ಹೋಗಿ 26ನೇ ತಾರೀಕು ಕಂಪ್ಲೇಂಟನ್ನು ಕೊಡ್ತಾರೆ. 26/5/2023 ಆಲೂರು ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ಆ ದೂರಿನ ಅನ್ವಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರು 27/5/2023 ವಿಚಾರಣೆಗೆ ಅಂತ ಹೇಳ್ಬಿಟ್ಟು ಶರತ್, ಪ್ರಸನ್ನ, ಅಮೃತ, ಶಾಂತಪ್ಪ, ಜಗದೀಶ. ರಜೆ ಅವಧಿಯಲ್ಲಿ ಕಾಲ ಕಳೆಯುತ್ತಿದ್ದ ಮಕ್ಕಳನ್ನ ಪುನಃ ಕಲಿಕೆಯತ್ತ ಸೆಳೆಯಲು ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ಬೇಸಿಗೆ ಶಿಬಿರವು ಯಶಸ್ವಿಯಾಗಿದೆ ಎಂದು ಅನುಘಟ ಗ್ರಂಥಾಲಯದ ಗ್ರಂಥಪಾಲಕಿ ಭಾಗೀರಥಿ ಹೇಳಿದರು. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಅನುಘಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಂಥಾಲಯದಲ್ಲಿ ರಾಷ್ಟೀಯ ಗ್ರಂಥಾಲಯ ದಿನಾಚರಣೆ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಬೇಸಿಗೆ ಶಿಬಿರವನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಒಟ್ಟು 9 ದಿನಗಳು ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತುಂಬಾ ಆಸಕ್ತಿಯಿಂದ ಪಾಲ್ಗೊಂಡರು. ಪುಸ್ತಕ, ದಿನಪತ್ರಿಕೆ, ಕಥೆ ಪುಸ್ತಕಗಳ ಬಗ್ಗೆ ಒಲವು ಮೂಡಿಸಲು ಓದುವಂತೆ ಪ್ರೇರೇಪಿಸಿ ಪುನಃ ಅವರಿಂದ ಕಥೆಯನ್ನು ಇರಿಸಲಾಯಿತು. ಅಷ್ಟೇ ಅಲ್ಲದೆ ವೈಜ್ಞಾನಿಕ ಪ್ರಯೋಗಗಳು, ಕಂಪ್ಯೂಟರ್ನಲ್ಲಿ ಕನ್ನಡ ಟೈಪಿಂಗ್ ಕಲಿಸಲಾಯಿತು. ಅವುಗಳ ಜೊತೆಗೆ ಕ್ರಾಫ್ಟ್, ವಿವಿಧ ಆಟೋಟ ಸ್ಪರ್ಧೆಗಳನ್ನು ನಡೆಸಿ ಮಕ್ಕಳಿಗೆ ಮನೋರಂಜನೆಯನ್ನು ಸಹ ನೀಡಲಾಯಿತು. ಅನುಘಟ ಗ್ರಾಮ ಪಂಚಾಯಿತಿಯ ಪಿಡಿಒ ನಾಗಭೂಷಣ್, ಅಧ್ಯಕ್ಷೆ ದೀಪು ಹಾಗೂ ಪೋಷಕರ ಸಹಕಾರದಿಂದ ಬೇಸಿಗೆ ಶಿಬಿರ ಯಶಸ್ವಿಯಾಗಿದೆ ಎಂದರು. ಶಿಬಿರಾರ್ಥಿ ರೋಟರಿ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿನಿ ವರ್ಷಾ ಮಾತನಾಡಿ, ಈ ಶಿಬಿರದಲ್ಲಿ ಭಾಗೀರಥಿ ಮೇಡಂನವರು ನಮಗೆ ಸಾಕಷ್ಟು ಕಥೆ ಪುಸ್ತಕಗಳನ್ನು ಓದಲು, ಕಂಪ್ಯೂಟರ್, ಕೊಳವೆ ಶಕ್ತಿಯ ವೈಜ್ಞಾನಿಕ ಪ್ರಯೋಗ, ಚಿತ್ರಕಲೆ ಬಿಡಿಸಲು ತುಂಬಾ ಸಹಾಯ ಮಾಡಿದ್ರು ಎಂದರು. ಅನುಘಟ್ಟ ಹಿರಿಯ ಪ್ರಾಥಮಿಕ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ದೀಕ್ಷಾ ಬೇಸಿಗೆ ಶಿಬಿರದ ಬಗ್ಗೆ ಮಾತನಾಡಿದರು. ಈ ಶಿಬಿರದಲ್ಲಿ ಅನುಘಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ನ ವ್ಯವಸ್ಥಾಪಕ ಸತೀಶ್, ಶಿಬಿರಾರ್ಥಿಗಳಾದ ವಂಶಿ, ಜಶ್ವೇತ್, ವಿನಯ್, ನಂದೀಶ್, ಚಾರಿತಾ, ಮದನ್, ಸುನಿಲ್, ಹೃತಿಕ್, ವಿನಯ್ ಹಾಗೂ ಇತರೆ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದರು. ಹೆಚ್ಐಎನ್ ನ್ಯೂಸ್ ಬೇಲೂರು. ಮತ್ತೆ ವಿಜ್ಞಾನದ ಪ್ರಯೋಗಗಳನ್ನು ಮಾಡಲು, ಮತ್ತೆ ಮಕ್ಕಳಿಗೆ ಮತ್ತೆ ಗೇಮ್ಸ್, ಮ್ಯೂಸಿಕಲ್ ಚೇರು, ನದಿ ದಡ ಆಟ, ಮತ್ತೆ ಮಕ್ಕಳಿಂದ ಹಾಡಿಸಲು. ನನ್ನ ಹೆಸರು ವರ್ಷ, ನಾನು ರೋಟರಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 6ನೇ ತರಗತಿಯನ್ನು ಓದುತ್ತಿದ್ದೇನೆ. ನಾನು ಇಲ್ಲಿ ಬಂದು ಕಂಪ್ಯೂಟರ್ ಕಲ್ತಿದ್ದೇನೆ. ಲೈಬ್ರರಿ ಬಂದು ಕತೆ ಬುಕ್ಸ್ ಎಲ್ಲ ಓದಿದ್ದೇನೆ. ಆಂಟಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ದೀನಿ. ಮತ್ತು ಇಲ್ಲಿ ಬಂದು ಕೊಳವೆ ಶಕ್ತಿ ಅದೆಲ್ಲ ಕಲ್ತಿದ್ದೀನಿ. ವಿಜ್ಞಾನ ಇದೆ, ಪರಿಶೀಲನೆ ಎಲ್ಲ ಮಾಡಿದ್ದೀನಿ.
ಎಚ್ಐಎನ್ ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಯತೀಂದ್ರ ಪ್ಯಾರಾಮೆಡಿಕಲ್ ಕಾಲೇಜ್, ಹೇಮಾವತಿ ನಗರ, ಹಾಸನ. ನಮ್ಮಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್, ಲ್ಯಾಬ್ ಟೆಕ್ನಿಷಿಯನ್, ಕಣ್ಣಿನ ಟೆಕ್ನಿಷಿಯನ್ ಡಿಪ್ಲೊಮಾ ಕೋರ್ಸ್ಗಳಿವೆ. 2023-24 ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಯತೀಂದ್ರ ಪ್ಯಾರಾಮೆಡಿಕಲ್ ಕಾಲೇಜ್, ಹೇಮಾವತಿ ನಗರ, ಹಾಸನ. ಎಲ್ರಿಗೂ ನಮಸ್ತೆ, ನಾನು ಶಶಿ ಮಾಸ್ಟರ್ ಮಾತಾಡ್ತಾ ಇದ್ದೀನಿ. ವಿಷಯ ಏನಂದ್ರೆ, ಸೊ ನನ್ನ ಎಲ್ಲರೂ ಆಲ್ಮೋಸ್ಟ್ ರಿಯಾಲಿಟಿ ಶೋಸ್ ಅಲ್ಲಿ ನೋಡಿದ್ದೀರಾ, ಮತ್ತೆ ನನ್ನ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಬ್ಯಾಂಗ್ಳೂರಲ್ಲಿ ತುಂಬಾ ಇದೆ, ಮತ್ತೆ ಹೈದರಾಬಾದ್ ಅಲ್ಲಿ ಕೂಡ ನಾನು ಇಟಿವಿ ತೆಲುಗುಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಅಲ್ಲಿ ಕೂಡ ನನ್ನ ಡ್ಯಾನ್ಸ್ ಕ್ಲಾಸಸ್ ನಡೀತಾ ಇದೆ. ಈಗ ಯೂಶಲಿ ಎಲ್ರಿಗೂ ತಿಳಿದಂಗೆ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲೇ ಮತ್ತೆ ಸಿಟಿ ಮಕ್ಕಳೇ, ಸಿಟಿಲಿರೋ ಮಕ್ಕಳೇ ಅವರೇ ಬರ್ತಾ ಇದ್ದಾರೆ ರಿಯಾಲಿಟಿ ಶೋಸ್ಗೆ, ಮತ್ತೊಂದು ವೇದಿಕೆಗಾಗಲಿ, ದೊಡ್ಡ ದೊಡ್ಡ ವೇದಿಕೆಗಾಗಲಿ. ಸೊ ನನ್ನ ಉದ್ದೇಶ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗಿ ಅಲ್ಲೇ ಆ ಮಕ್ಕಳನ್ನ ಟ್ರೈನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೊ ನಾನು ಫಸ್ಟ್ ಈಗ ನಾನು ಹಾಸನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಹಾಸನಲ್ಲಿ ಎಮ್ ಜಿ ರೋಡ್ ಫುಡ್ ಕೋರ್ಟ್ ಮುಂಭಾಗ ಮೋರ್ ಬಿಲ್ಡಿಂಗ್ ಅಲ್ಲೇ ಸೆಕೆಂಡ್ ಫ್ಲೋರ್ ಅಲ್ಲಿ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ ಆಸಕ್ತಿ ಇದೆ ನಾವ್ ಈ ತರ ನಾನು ಒಳ್ಳೆ ರಿಯಾಲಿಟಿ ಶೋ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕು, ಇಲ್ಲ ಬೆಸ್ಟ್ ಪರ್ಫಾರ್ಮರ್ ಆಗಬೇಕು, ಇನ್ನು ಉತ್ತಮ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಅಂತ ಇರೋರು, ಆಸಕ್ತಿ ಉಳ್ಳವರು ಆದಷ್ಟು ಬೇಗ ಅಡ್ಮಿಷನ್ಸ್ ಆಗಿ ನಿಮಗೆ ಸ್ಕ್ರೀನ್ ಮೇಲಿರೋ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ಸ್ ಮಾಡ್ಕೊಳ್ಳಿ. ಸೊ ಐ ವಿಲ್ ಬಿ ವೇಟಿಂಗ್. ಅಂಡ್ ನಾನು ಇಲ್ಲಿವರೆಗೂ ಹಾಸನವರೆಗೂ ಆಗಲಿ ನಾನು ಬೇಲೂರಲ್ಲಿ ಕೂಡ ಕ್ಲಾಸಸ್ ಮಾಡಿದ್ವಿ, ಮತ್ತೆ ಸಕಲೇಶ್ಪುರಲ್ಲೂ ಕ್ಲಾಸಸ್ ಮಾಡಿದ್ವಿ. ಸೊ ಅದಕ್ಕೆ ನನಗೆ ಸಪೋರ್ಟಿವ್ ಆಗಿ ಕೊಲಾಬ್ರೇಟ್ ಆಗಿ ಅಂದರೆ ನಾನು ಕೊಲಾಬ್ರೇಷನ್ ಆಗಿ ತೊಗೊಂಡು ನಾನು ನಂದೀಶ್ ಸರ್ ಅಂತ ಒಂದು ಕರಾಟೆ ಮಾಸ್ಟರ್ ಆ್ಯಕ್ಚುಲಿ, ಸೊ ಅವ್ರ ಜೊತೆ ನಾನು ಕೊಲಾಬ್ರೇಟ್ ಆಗಿ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಮಾರ್ಷಲ್ ಆರ್ಟ್ಸ್ ಕ್ಲಾಸಸ್ ಕೂಡ ಇರುತ್ತೆ, ಮತ್ತು ಡ್ಯಾನ್ಸ್ ಕ್ಲಾಸಸ್ಸು ಕೂಡ ಇರುತ್ತೆ. ಸೊ ಐ ವಿಲ್ ಬಿ ವೇಟಿಂಗ್. ಥ್ಯಾಂಕ್ ಯು ಸೋ ಮಚ್. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಎಪಿಜೆ ಅಬ್ದುಲ್ ಕಲಾಂ ರಸ್ತೆ ಪೆನ್ಷನ್ ಮೊಹಲ್ಲಾ, ಅಮೀರ್ ಮೊಹಲ್ಲಾ ಸೇರಿದಂತೆ ವಿವಿಧೆಡೆ ಪೆನ್ಷನ್ ಮೊಹಲ್ಲಾ ಪೊಲೀಸರು ಅಮಾಯಕರ ಮೇಲೆ ದಾಳಿ ಮಾಡಿ ಅವರ ನಡುವೆ ಭಯದ ವಾತಾವರಣ ಸೃಷ್ಟಿಸಿದ್ದಾರೆ ಎಂದು ಯಂಗ್ ಇಂಡಿಯಾ ಯೂತ್ ಅಸೋಸಿಯೇಷನ್ ಅಧ್ಯಕ್ಷ ಮೀರಜ್ ಪಾಷಾ ದೂರಿದರು. ಹಾಸನ ನಗರದಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಪೆನ್ಷನ್ ಮೊಹಲ್ಲಾ ಪೊಲೀಸರಿಂದ ರಸ್ತೆ ಬದಿ ಇರುವ ಟೀ ಕ್ಯಾಂಟೀನ್ಗಳಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಬಂದು ಕುಳಿತಿರುವ ಅಮಾಯಕರನ್ನು ಎಣೆತುಕೊಂಡು ಹೋಗಿದ್ದಾರೆ. ಕಾನೂನುಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳುವ ಪೊಲೀಸರ ಕಾರ್ಯ ಶ್ಲಾಘನೀಯ. ಆದರೆ ಆರೋಪಿಗಳಿಗೆ ಬಲೆ ಬೀಸುವ ಭರದಲ್ಲಿ ಅಮಾಯಕರಿಗೆ ನೀಡುವ ಕಿರುಕುಳದಿಂದ ಅವರ ಕುಟುಂಬ ಸದಸ್ಯರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ದಾಳಿ ಮಾಡುವ ಮೊದಲು ಖಚಿತ ಮಾಹಿತಿ ಆಧರಿಸಿ ನಿಜವಾದ ಆರೋಪಿಗಳ ವಿರುದ್ದ ಮಾತ್ರ ಕ್ರಮ ಕೈಗೊಳ್ಳಬೇಕು ಹಾಗೂ ಅಮಾಯಕರಿಗೆ ಯಾವುದೇ ಕಿರುಕುಳವಾಗದಂತೆ ಕ್ರಮ ಕೈಗೊಳ್ಳುವ ನಿಟ್ಟನಲ್ಲಿ ಗಮನ ಹರಿಸಬೇಕೆಂದು ಈ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡುವುದಾಗಿ ಹೇಳಿದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಯೂತ್ ಆರ್ಗನೈಸೇಷನ್ಸ್ ನ ಪ್ರೆಸಿಡೆಂಟ್ ಮಾತಾಡ್ತಾ ಇರೋದು. ನಂದು ಈಗ 80 ಫೀಟ್ ರೋಡ್ ಎಪಿಜೆ ಅಬ್ದುಲ್ ಕಲಾಂ ರಸ್ತೆಯಲ್ಲಿ ಆಫೀಸು ಮನೆ ಎಲ್ಲ ವಾಸವಾಗಿದೆ. ಒಂದು 3-4 ತಿಂಗಳಿಂದ ಏನಾಗ್ತಿದೆ ಅಂದರೆ ಸರ್, ಈಗ ಪೆನ್ಷನ್ ಮೊಹಲ್ಲಾ, ಅಮೀರ್ ಮೊಹಲ್ಲಾ ಹಾಗೂ ಎಪಿಜೆ ಅಬ್ದುಲ್ ಕಲಾಂ ರಸ್ತೆ 80 ಫೀಟ್ ರೋಡು, ಇಲ್ಲಿ ಪೊಲೀಸರು ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಎಲ್ಲ ಕ್ಯಾಂಟೀನ್ಗಳಿಗೂ ದಾಳಿ ಮಾಡಿಸ್ತಾ ಇದ್ದಾರೆ. ಏನಂತ ಹೇಳಿಬಿಟ್ಟು ಮಟ್ಕ ಆಡ್ತಾವ್ರೆ, ಲೂಡೋ ಆಡ್ತಾವ್ರೆ, ಗಾಂಜಾ ಸಪ್ಲೈ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವ್ರು ಮಾಡ್ತಾ ಇರೋದು ನಮಗೆ ಒಪ್ಪಿಗೆ ಇದೆ ಸರ್. ಈಗ ಸರ್ಕಲ್ ಆಗಿ ಮಧು ಸರ್ ಆಗಿರ್ಬೋದು, ಈಗ ಎಸ್ ಪಿ ಆಗಿದ್ದಂಥ ಹರಿರಾಮ್ ಶಂಕರ್ ಸರ್ ಆಗಿರ್ಬೋದು, ಅವರೆಲ್ಲ ಇನ್ಸ್ಪಿರೇಷನು. ಬಟ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಹೇಳಿದರೆ, ಸುಮ್ಮನೆ ಈಗ ಡೈಲಿ ದುಡಿಮೆ ತಿನ್ನೋರು, ಡೈಲಿ ಬಂದುಬಿಟ್ಟು ಈಗ 500 ರೂಪಾಯಿನೋ 1,000 ರೂಪಾಯಿನೋ ದುಡಿಮೆ ಮಾಡಿಕೊಂಡು ಗುಜರಿ ವ್ಯಾಪಾರ ಮಾಡಿಕೊಂಡು ಕ್ಯಾಂಟೀನಲ್ಲಿ ವ್ಯಾಪಾರ 5 ನಿಮಿಷ ಬಂದು ಕೂತ್ಕೊಂಡು ಒಂದು ಸ್ವಲ್ಪ ಟೀ ಕುಡ್ಕೊಂಡು ವ್ಯಾಪಾರದ ಬಗ್ಗೆ ಮಾತಾಡೋಣ ಅಂತ ಕೂತಿರೋರನ್ನೆಲ್ಲ ಎಳ್ಕೊಂಡು ಹೋಗ್ತಾವ್ರೆ, ಯಾರು ಏನೂ ಕೇಳ್ತಾ ಇಲ್ಲ. ಈಗ ಮೊದಲು ಏನು ಮಾಡ್ತಾವ್ರೆ, ಬಂದುಬಿಟ್ಟು ನೀವು ಇನ್ಫಾರ್ಮೇಷನ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಏನೂ ಹೇಳ್ತಾ ಇಲ್ಲ. ಸುಮ್ಮನೆ ಈಗ 5 ನಿಮಿಷ ಬಂದು ಕೂತಿರೋರನ್ನೆಲ್ಲ ಎಳ್ಕೊಂಡು ಹೋಗ್ತಾವ್ರೆ. ಅದಕ್ಕೋಸ್ಕರ ನಮ್ಮ ಎಸ್ ಪಿ ಸಾಹೇಬ್ರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳ್ಬಿಟ್ಟು ಹೇಳಿದರೆ, ಜಿಲ್ಲೆಯಲ್ಲಿ ಕನಿಷ್ಠ 4 ಸ್ಥಾನ ಗೆಲ್ಲುವ ನಿರೀಕ್ಷೆ ಹೊಂದಿದ್ದ ಬಿಜೆಪಿ, ವಿಪಕ್ಷಗಳ ಒಳ ಒಪ್ಪಂದದಿಂದ ಕೇವಲ 2 ಸ್ಥಾನ ಗಳಿಸಲು ಸಾಧ್ಯವಾಗಿದೆ. ಕಾರ್ಯಕರ್ತರು ಧೃತಿಗೆಡದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಮಲ ಅರಳಿಸಲು ಸನ್ನದ್ಧರಾಗಬೇಕಾಗಿದೆ ಎಂದು ಬೇಲೂರು ಶಾಸಕ ಹಾಗೂ ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಚ್ ಕೆ ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಬಿಜೆಪಿ ಪಕ್ಷದಿಂದ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿದ ಬಳಿಕ ಮಾತನಾಡಿದ ಅವರು, ಪಕ್ಕದ ಹಾಸನ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಮ್ಮ ನಾಯಕರಾದ ಪ್ರೀತಂ ಮತ್ತು ಸಿಟಿ ರವಿಯವರ ಸೋಲು ನಮಗೆ ಅತೀವ ನೋವು ತಂದಿದೆ ಎಂದ ಅವರು, ಹಾಸನದಲ್ಲಿ ಸದ್ಯ ಬಿಜೆಪಿ ತನ್ನ ಮತ ಬ್ಯಾಂಕ್ ಹೆಚ್ಚಿಸುವ ಮೂಲಕ ಜೆಡಿಎಸ್ ಭದ್ರಕೋಟೆ ಛಿದ್ರಿಸಲು ಮುಂದಾಗುತ್ತಿದೆ ಎಂದ ಅವರು,
ನಾನು ಶಾಸಕನಾದ ಬಳಿಕ ಬೇಲೂರು ಕ್ಷೇತ್ರವನ್ನು ಭ್ರಷ್ಟಾಚಾರ ಮುಕ್ತವಾಗಲು ಅಧಿಕಾರಿಗಳ ಸಹಕಾರ ಕೇಳಿದ್ದು ಬೇಲೂರಿನಲ್ಲಿ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ನಡೆಸಲು ಬಿಡುವುದಿಲ್ಲ ಮತ್ತು ನಾನು ಒಂದು ನಯಾ ಪೈಸೆ ಭ್ರಷ್ಟಾಚಾರಕ್ಕೆ ಕೈ ಹಾಕಿದರೆ ಕಾರ್ಯಕರ್ತರಿಗೆ ಶರಣಾಗುವೆ ಕಾರ್ಯಕರ್ತರು ನನಗೆ ಚುನಾವಣೆಯಲ್ಲಿ ಶಕ್ತಿ ನೀಡಿದಂತೆ ಬೇಲೂರು ಅಭಿವೃದ್ಧಿ ನಡೆಸಲು ಪೂರ್ಣ ಬೆಂಬಲ ನೀಡಬೇಕಾಗಿದೆ ತಾಲೂಕಿನಲ್ಲಿ ಸದ್ಯ ಅಧಿಕಾರಿಗಳು ಜಡ್ಡುಕಟ್ಟಿದ್ದಾರೆ ಅವರಿಗೆ ಈಗಾಗಲೇ ಚುರುಕು ಮುಟ್ಟಿಸುವ ಕೆಲಸ ನಡೆದಿದೆ ಮರಳು ಮರದ ಮಾಫಿಯಾ ದಂಧೆಗೆ ಕಡಿವಾಣ ಹಾಕಲು ಎಲ್ಲ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಕಳಪೆ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ ಬೇಲೂರಿನ ಮಾಜಿ ಶಾಸಕರು ನನಗೆ ಪರಿಸ್ಥಿತಿ ನೆಟ್ಟಗಿರಲಿಲ್ಲ ಎಂದಿದ್ದಾರೆ ನಾನು ಗುಣಮಟ್ಟದ ಕಾಮಗಾರಿ ನಡೆದರೆ ಸುಮ್ಮನಿರುವೆ ಇಲ್ಲವಾದರೆ ಸ್ಥಳದಲ್ಲಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಮಾಜಿ ಶಾಸಕರಿಗೆ ತಿರುಗೇಟು ನೀಡಿದರು ಹಾಸನ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ರೇಣುಕುಮಾರ್ ಮಾತನಾಡಿ ಬೇಲೂರಿನಲ್ಲಿ ಬಿಜೆಪಿ ಗೆಲ್ಲುವ ಭೀತಿಯಿಂದ ಕೆಲ ವಿಪಕ್ಷಗಳು ಜಾತಿ ರಾಜಕಾರಣ ಮುಂದಿಟ್ಟುಕೊಂಡು ಚುನಾವಣೆ ಸಂದರ್ಭದಲ್ಲಿ ಕಸರತ್ತು ನಡೆಸಿದ ವೇಳೆ ನಮ್ಮ ಕಾರ್ಯಕರ್ತರು ಜಾತಿ ರಾಜಕಾರಣಕ್ಕಿಂತ ನೀತಿ ರಾಜಕಾರಣಕ್ಕೆ ಮಾನ್ಯತೆ ನೀಡುವ ಮೂಲಕ ಬೇಲೂರಿನಲ್ಲಿ ಕಮಲ ಅರಳಿಸಿದ್ದಾರೆ ಎಂದರು ವಿಧಾನ ಪರಿಷತ್ ಸದಸ್ಯ ತುಳಸಿ ಮುನಿರಾಜೇಗೌಡ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ ನಡುವೆ ಬೇಲೂರಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಜಯದೊಂದಿಗೆ ಕಾರ್ಯಕರ್ತರು ಸುರೇಶ್ ಗೆಲುವಿಗೆ ಕಾರಣರಾಗಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅಡುಗೂರು ಆನಂದ್ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಮುಖಂಡರಾದ ಜೆಕೆ ಕುಮಾರ್ ಸಂತೋಷ್ ಕೆಂಚಂಬ ತೀರ್ಥಂಕರ್ ಸಂಪತ್ ರಮೇಶ್ ಅರುಣ್ಕುಮಾರ್ ಪ್ರಭಾಕರ್ ಶೋಭಾ ಗಣೇಶ್ ಪರ್ವತಯ್ಯ ಡಾ ನಾರಾಯಣಸ್ವಾಮಿ ಬಸ್ತಿಹಳ್ಳಿ ಸೋಮಣ್ಣ ಸಿಎಸ್ ಪ್ರಕಾಶ್ ದಿಲೀಪ್ ಸೇರಿದಂತೆ ನಾನಾ ಮುಖಂಡರು ಅಸಂಖ್ಯಾತ ಕಾರ್ಯಕರ್ತರು ಹಾಜರಿದ್ದರು ಎಚ್ಎನ್ ನ್ಯೂಸ್ ಬೇಲೂರು ಫಲಿತಾಂಶವನ್ನು ಪಡೆದಂತಹ ಇವಿಷ್ಟೆಲ್ಲ ಇದೆಲ್ಲ ಆಟಾಡಿ ಬೇಲೂರಲ್ಲಿ ಜಾವಗಲ್ನಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ 10-15 ಸಾವಿರ ಮತಗಳನ್ನ ಲೀಡ್ ಕೊಡ್ತೀವಿ ಅಂತಕ್ಕಂಥದ್ದನ್ನ ಎಲ್ಲ ಮತದಾರರ ಬಾಯಿನಲ್ಲೂ ಬರ್ತಾ ಇತ್ತು. ಅಂದ್ರೆ ಅವ್ರು ಹೇಳ್ತಿರ್ಲಿಲ್ಲ, ಜಾವಗಲ್ ಒಬ್ಬಳಿ ಅವ್ರು ಯಾವತ್ತೂ ಹೇಳ್ತಿರ್ಲಿಲ್ಲ, ಅವ್ರು ಹೇಳ್ತಿದ್ದು ನಮ್ಮ ನಾಗೇಂದ್ರ ಹೇಳಿದ್ರೆ ನಾವು ಏನಾದ್ರೂ ಬಿಜೆಪಿ ಬೆಂಬಲಿಸಿದ್ರೆ ಕಷ್ಟಕರ ಆಗ್ಬೋದು ಅಂತಕ್ಕಂಥದ್ದನ್ನ, ಆದ್ರೆ ಇಡೀ ಜಾವಗಲ್ನ 1 ಮತ್ತು 2 ಎಲ್ಲರ ಶ್ರಮದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಬೂತ್ ಅಧ್ಯಕ್ಷನಿಂದ ಹಿಡಿದು ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ವಿಶೇಷವಾಗಿ ಸಾವಿರಾರು ಜನ. ಹೆಚ್ಎನ್ ನ್ಯೂಸ್ನಲ್ಲಿಗ ಒಂದು ಪುಟ್ಟ ಬ್ರೇಕ್. ಪಾಠಶಾಲಾ ನೀಟ್ ಅಕಾಡೆಮಿ ನೀಟ್ 2022 ಅಚೀವರ್ಸ್ ಆಫ್ ಪಾಠಶಾಲಾ ಕಠಿಣ ಪ್ರಯತ್ನ ಏಕಾಗ್ರತೆ ಹಾಗೂ ಶಿಸ್ತುಬದ್ಧ ಅಧ್ಯಯನದ ಪ್ರತಿಫಲ ಹಾಸನದ ಪೋಷಕರಿಗೊಂದು ಸುವರ್ಣಾವಕಾಶ ನಿಮ್ಮ ಪ್ರತಿಭಾನ್ವಿತ ಮಕ್ಕಳ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಸೂಕ್ತವಾದ ವೇದಿಕೆ ಪಾಠಶಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪಾಠಶಾಲಾ ನೀಟ್ ಅಕಾಡೆಮಿ ಫಸ್ಟ್ ಫ್ಲೋರ್ ಸ್ಮಾರ್ಟ್ ಆರ್ಕೇಡ್ ಕೆಆರ್ಪುರಂ ಹಾಸನ ಕಾಂಟ್ಯಾಕ್ಟ್ 8618377333 ಒನ್ ಮೋ ನಂಬರ್ 7019276970 ಮತ್ತೊಮ್ಮೆ 8618837733 ಮತ್ತೊಂದು ಸಂಖ್ಯೆ 7019276970 ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಅರಳಿಕಟ್ಟೆ ಸರ್ಕಲ್ ಸಾಲಗಾಮೆ ರಸ್ತೆ ಹಾಸನ್ ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಉತ್ತಮ ಪರಿಸರದಲ್ಲಿದೆ 2023-24 ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ ದಾಖಲಾತಿಗಾಗಿ ಸಂಪರ್ಕಿಸಿ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಅರಳಿಕಟ್ಟೆ ಸರ್ಕಲ್ ಸಾಲಗಾಮೆ ರಸ್ತೆ ಹಾಸನ್ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಂಕರ ಮಠ ರಸ್ತೆ ಕೆಆರ್ಪುರಂ ಹಾಸನ ಹಾಸನ ನಗರದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಇಸಿಜಿ ಅಲ್ಟ್ರಾಸೌಂಡ್ ಎಕ್ಸ್ರೇ ಸಿಟಿ ಸ್ಕ್ಯಾನ್ ಎಂಆರ್ಐ ಪ್ರಯೋಗಾಲಯ ಪರೀಕ್ಷೆ ಒಂದೇ ಸೂರಿನಡಿ ಲಭ್ಯವಿದೆ ನಿಮ್ಮ ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳಲು ಭೇಟಿ ನೀಡಿ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಂಕರ್ ಮಠ ರಸ್ತೆ ಕೆಆರ್ಪುರಂ ಹಾಸನ ಬ್ರೇಕ್ ನಂತರ ಹೆಚ್ಚಿನ ನ್ಯೂಸ್ಗೆ ಸ್ವಾಗತ ಈ ವರ್ಷದ ಮಾವಿನ ಹಣ್ಣಿನ ಸೀಸನ್ ಆರಂಭವಾಗಿದ್ದು ಎಲ್ಲೆಡೆ ಮಾವಿನದೇ ಕಾರುಬಾರು ನೋಡಿದ ಕೂಡಲೇ ಬಾಯಲ್ಲಿ ನೀರೂರಿಸುವ ಮಾವಿನ ಹಣ್ಣಿಗೆ ಈಗ ಬೇಡಿಕೆ ಹೆಚ್ಚಾಗಿದೆ ಆದರೆ ರಸಭರಿತ ರುಚಿಯಾದ ಉತ್ತಮ ತಳಿಯ ಮಾವಿನ ಹಣ್ಣುಗಳಿಗೆ ದುಬಾರಿ ಬೆಲೆ ಇದೆ ಹಣ್ಣುಗಳ ರಾಜ ಮಾವು ಮಾರುಕಟ್ಟೆಗೆ ಪ್ರವೇಶಿಸಿದ್ದು ನಗರದ ಮಾರುಕಟ್ಟೆಗಳಲ್ಲಿ ಹಣ್ಣು ಸುವಾಸನೆ ಬೀರುತ್ತಿದೆ
ರಸ್ತೆ ಬದಿ ಅಂಗಡಿಗಳಿಗೆ ರಾಶಿ ರಾಶಿಯಾಗಿ ಬಂದಿರುವ ಹಣ್ಣುಗಳು ಗ್ರಾಹಕರನ್ನು ಆಕರ್ಷಿಸುತ್ತಿವೆ. ಮಕ್ಕಳಿಂದ ವಯೋವೃದ್ಧರವರೆಗೂ ಎಲ್ಲರಿಗೂ ಇಷ್ಟವಾಗುವ ಹಾಗೂ ಬಾಯಲ್ಲಿ ನೀರೂರಿಸುವ ಮಾವಿನ ಹಣ್ಣಿಗೆ ಈಗ ಎಲ್ಲಿಲ್ಲದ ಬೇಡಿಕೆ. ರಸ್ತೆ ಬದಿಯ ಮಾವು ಹಣ್ಣಿನ ಅಂಗಡಿಗಳು ಆಕರ್ಷಣೆಯ ಕೇಂದ್ರ ಬಿಂದುಗಳಾಗಿದ್ದು ಮಾವು ಪ್ರಿಯರಿಗೆ ಹಬ್ಬವೋ ಹಬ್ಬ. ಭಾರತದಲ್ಲಿ 1,000ಕ್ಕೂ ಹೆಚ್ಚಿನ ವಿವಿಧ ತಳಿಯ ಮಾವುಗಳಿದ್ದು ಅವುಗಳಲ್ಲಿ 20 ತಳಿಯ ಹಣ್ಣುಗಳನ್ನು ಮಾತ್ರ ವಾಣಿಜ್ಯೀಕರಣ ಬೆಳೆಯಲಾಗುತ್ತದೆ. ಪ್ರಪಂಚದ ಒಟ್ಟು ಮಾವಿನ ಉತ್ಪಾದನೆಯಲ್ಲಿ ಭಾರತದ ಪಾಲು ಬರೋಬ್ಬರಿ ಶೇಕಡಾ 36. ಭಾರತದಲ್ಲಿ ವಾರ್ಷಿಕವಾಗಿ 18 ಮಿಲಿಯನ್ ಟನ್ಗಳಷ್ಟು ಮಾವನ್ನ ಬೆಳೆಯಲಾಗುತ್ತದೆ. ಮಾವಿನ ಬೆಳೆಯಲ್ಲಿ ಎರಡನೇ ಸ್ಥಾನದಲ್ಲಿರುವ ಚೀನಾ ಬೆಳೆಯುವ ಮಾವಿನ ಪ್ರಮಾಣ ಕೇವಲ 4 ಮಿಲಿಯನ್ ಟನ್ ಮಾತ್ರ. ಭಾರತದಲ್ಲಿ ಬೆಳೆಯುವ ಒಟ್ಟು ಮಾವಿನ ಹಣ್ಣುಗಳಲ್ಲಿ ಶೇಕಡಾ 23 ಉತ್ತರ ಪ್ರದೇಶದಲ್ಲಿ ಬೆಳೆದರೆ ಆಂಧ್ರದಲ್ಲಿ ಶೇಕಡಾ 22 ಮತ್ತು ಕರ್ನಾಟಕದಲ್ಲಿ ಶೇಕಡಾ 11 ಬೆಳೆಯಲಾಗುತ್ತದೆ. ಕೇವಲ ಈ 3 ರಾಜ್ಯಗಳಲ್ಲಿ ದೇಶದ ಒಟ್ಟಾರೆ ಮಾವಿನ ಹಣ್ಣುಗಳಲ್ಲಿ ಶೇಕಡಾ 50ಕ್ಕಿಂತ ಹೆಚ್ಚು ಬೆಳೆಯುತ್ತವೆ. ಬಾದಾಮಿ ರೀತಿಯ ಈ ತಳಿಯ ಹಣ್ಣಿಗೆ ಕರ್ನಾಟಕದಲ್ಲಿ ಬಾದಾಮಿ ಆಲ್ಫೋನ್ಸ್ ಅನ್ನು ಮಾವಿನ ರಾಜ ಎಂದು ಕರೆಯಲಾಗುತ್ತದೆ. ದೊಡ್ಡ ಗಾತ್ರದ ಉದ್ದನೆಯ ಈ ತಳಿ ನಮ್ಮ ಕರ್ನಾಟಕ ಮೂಲದ್ದು. ಹಳದಿ ಮಿಶ್ರಿತ ಕೆಂಬಣ್ಣದ ಈ ತಳಿ ಕಾಯಿ ಇದ್ದಾಗಲೂ ಹೆಚ್ಚಾಗಿ ಬಳಸುತ್ತಾರೆ. ಸಂಸ್ಕರಣೆ ಮಾಡಲು ಬಳಸಲಾಗುತ್ತದೆ. ಮಲ್ಗೋವಾ ಇದು ದಕ್ಷಿಣ ಭಾರತದ ಪ್ರಮುಖ ವಾಣಿಜ್ಯ ತಳಿಯಾಗಿದೆ. ಉತ್ತಮ ಗುಣಮಟ್ಟದ ಕಾರಣದಿಂದಾಗಿ ಮಾವಿನ ಪ್ರಿಯರಲ್ಲಿ ಇದು ಸಾಕಷ್ಟು ಜನಪ್ರಿಯವಾಗಿದೆ. ಆದರೆ ಹಾಸನ ನಗರದಲ್ಲಿ ಮಾವಿನ ವ್ಯಾಪಾರದಲ್ಲಿ ಆತಂಕ ಮೂಡಿಸಿದ್ದು ಗ್ರಾಹಕರು ಬೆಲೆ ಹೆಚ್ಚಾಗಿದೆಯೆಂದು ಖರೀದಿಗೆ ಹಿಂದೇಟು ಹಾಕುತ್ತಿರುವುದರಿಂದ ವ್ಯಾಪಾರಸ್ಥರು ಆತಂಕಕ್ಕೀಡಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ವ್ಯಾಪಾರಸ್ಥರು ಮಾವನ್ನ ಹೆಚ್ಚು ದಿನ ಇಡಲು ಸಾಧ್ಯವಿಲ್ಲ, ಈ ತಿಂಗಳು ಮಾತ್ರ ಮಾವಿನ ಸೀಸನ್ ಇರುತ್ತದೆ, ಆದರೆ ಹೆಚ್ಚಿನ ದರದಿಂದ ವ್ಯಾಪಾರ ಇಳಿಮುಖವಾಗಿದೆ ಎಂದರು. ಮಲ್ಗುಬಾ ಇದೆ, ರಸ್ಪುರಿ ಇದೆ, ಸೌತಾಪುರಿ ಇದೆ, ಮಲ್ಗುಬಾ, ಸೇಂದೂರ, ಮಲ್ಲಿಕಾ ಎಲ್ಲ ಇದೆ. ಸಿಂಧೂರ ಅಂತ ಇಲ್ಲಿ ಸುತ್ತಮುತ್ತ ಇಲ್ಲಿ ತಳ್ಳಿ ಕಡೆ ಎಲ್ಲ ತರಿಸೋದು. ಜನಗಳು ಅಷ್ಟು ಬರ್ತಾ ಇಲ್ಲ ಅಷ್ಟೊಂದು ತಗೊಳ್ಳೋರು. ಅದೇ ಡಿಮ್ಯಾಂಡ್ ಇರೋದ್ರಿಂದ ತಗೊಳಕ್ಕೆ ಯಾರು ಬರ್ತಾ ಇಲ್ಲ ಜಾಸ್ತಿ. ರೈಟು ಫಸಲು ಕಮ್ಮಿ ಇದೆ, ರೈಟ್ ಜಾಸ್ತಿ ಇದೆ, ತಗೊಳ್ಳೋರೆಲ್ಲ ಕಮ್ಮಿ. ಜಾಸ್ತಿ ಮೂವಿಂಗ್ ಇರೋದು ರಸ್ಪುರಿ ಬಾದಾಮಿ ಮೂವಿಂಗ್ ಇರೋದು. ರಸ್ಪುರಿ 100ರಿಂದ 120 ಹಿಂಗೆಲ್ಲ ಇದೆ. 120 ಕ್ವಾಲಿಟಿ ಮೇಲೆಲ್ಲ ಸಿಗ್ತವೆ. ಮಂಜುಳ ಸುಮಾರು ಒಂದು 15 ವರ್ಷದಿಂದ ರಸ್ಪುರಿ ಮೀಡಿಯಂ ಸೈಜ್ ಇರೋದು, ಒಂದು ಚಿಕ್ಕ ಸೈಜ್ ಬರುತ್ತೆ, ಅದು 100 ರೂಪಾಯಿ 80 ರೂಪಾಯಿ ಮಾರ್ತವ್ರೆ. ಅದು ಎಳೆ ಕಾಯಿ ಇರುತ್ತೆ ಸ್ವಲ್ಪ, ಅದರಿಂದ ರೇಟ್ ಸ್ವಲ್ಪ ಕಡಿಮೆ. ಒಳ್ಳೆ ಹಣ್ಣು ಬೇಕು ಅಂದರೆ ಬಲ್ತಿರೋದು ಅಂದರೆ 100 ರೂಪಾಯಿ ಮೇಲೆ 120ರಿಂದ 160ರವರೆಗೂ ಮಾರ್ತಾರೆ. ಅದು ದಪ್ಪ ಸೈಜು, ಅದು ತಿನ್ಬೋದು, ಒಳ್ಳೆ ಹಣ್ಣು. ಅದು ರೇಟ್ ಜಾಸ್ತಿ ಅಂತ ಕೆಲವರು ತಗೊಳ್ಳಲ್ಲ ಅಷ್ಟೇ, ಕೆಲವರು ಗೊತ್ತಿದ್ದರೂ ಒಳ್ಳೆ ಹಣ್ಣನ್ನ ಅದನ್ನೇ ತಗೊಂಡು ಚಾಯ್ಸ್ ಮಾಡಿ ತಗೋತಾರೆ. ಕೆಲವರು 100 ರೂಪಾಯಿಗೆ 2 ಕೆಜಿ 60 ರೂಪಾಯಿ ಸಿಗುತ್ತಲ್ಲ ಅಂತ ತಗೊಂಡು ಹೋಗ್ತಾರೆ. ಅದು ಚಿಕ್ಕದು ಎಳೆಯದಾಗಿರ್ತದೆ, ಅದು ಹಣ್ಣು ಚೆನ್ನಾಗಿರಲ್ಲ. ಮಾರ್ಕೆಟಿನ ಬಜಾರ ಆ ಥರ ಹಣ್ಣು ಈ ವರ್ಷ ಡಿಮ್ಯಾಂಡ್ ಇದೆ ಒಳ್ಳೆ ಹಣ್ಣಿಗೆ. ಒಳ್ಳೆ ಹಣ್ಣು ಯಾವತ್ತಿದ್ರು 100 ರೂಪಾಯಿ ಮೇಲೆ 160 ರೂಪಾಯಿ 180 ರೂಪಾಯಿ ಒಳ್ಳೆ ಹಣ್ಣು ತಿನ್ಬೋದು. ಹಣ್ಣು ಇನ್ನೊಂದು 1 ತಿಂಗಳು ಮಾತ್ರ ಇರೋದಷ್ಟೇ, ಒಳ್ಳೆ ಹಣ್ಣು ತಿನ್ನಿ. ಇನ್ನು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ಮೇ 31ರಿಂದ ಸರ್ಕಾರಿ ಶಾಲೆ ಪ್ರಾರಂಭೋತ್ಸವ ಆರಂಭಗೊಂಡ. ಮಕ್ಕಳ ದಾಖಲಾತಿ ಪ್ರಕ್ರಿಯೆ ಮಾಹಿತಿ ನೀಡಿದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಎಸ್ ಪ್ರಕಾಶ್. ಹಾಸನ ನಗರದ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಆರ್ಆರ್ಆರ್ ಕೇಂದ್ರ ಸ್ಥಾಪನೆ. ಬಳಕೆ ಮಾಡದ ಬೇಡವಾದ ವಸ್ತುಗಳನ್ನು ಆರ್ಆರ್ಆರ್ ಕೇಂದ್ರದ ತ್ಯಾಜ್ಯದ ಡಬ್ಬಿಗಳಿಗೆ ಹಾಕಿ ಮರುಬಳಕೆ ಇಲ್ಲವೇ ವಿಲೇವಾರಿ ಮಾಡಲಾಗುವುದು. ಸಾರ್ವಜನಿಕರಲ್ಲಿ ನಗರಸಭೆ ಆಯುಕ್ತ ಸತೀಶ್ ಕುಮಾರ್ ಮನವಿ. ಗ್ರಾಮಗಳಲ್ಲಿ ಸುಟ್ಟು ಹೋಗಿರುವ ವಿದ್ಯುತ್ ಪರಿವರ್ತಕಗಳು. ರೈತರ ಮೇಲೆ ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯ. ಅಧಿಕಾರಿಗಳನ್ನು ಅಮಾನತು ಮಾಡಲು ರೈತರ ಪ್ರತಿಭಟನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN News.